ಮಾಜಿ ಮುಖ್ಯಮಂತ್ರಿ ಹೆಚ್.ಡಿ. ಕುಮಾರಸ್ವಾಮಿಗೆ ಹುಟ್ಟುಹಬ್ಬದ ಸಂಭ್ರಮ. ಮೈಸೂರು ಮಹಾನಗರ ಪಾಲಿಕೆ ಸದಸ್ಯ ಕೆ.ವಿ. ಶ್ರೀಧರ್ರಿಂದ ವಿನೂತನ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಗಿದ್ದು ಪುಸ್ತಕಗಳಿಂದ ಮಾಜಿ ಸಿಎಂ ಹೆಚ್.ಡಿ. ಕುಮಾರಸ್ವಾಮಿಯವರ ಕಲಾಕೃತಿಯನ್ನು ರಚಿಸಲಾಗಿದೆ. ಮಕ್ಕಳಿಂದ ಪುಸ್ತಕವನ್ನು ಜೋಡಿಸಿ ಹೆಚ್.ಡಿ.ಕೆ. ಕಲಾಕೃತಿಯನ್ನು ಮಾಡಲಾಗಿದ್ದು ಕಾರ್ಯಕರ್ತರು ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ರೈತ ನಾಯಕ ಹೆಚ್.ಡಿ.ಕೆ.ಗೆ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯವನ್ನು ನೀಡಲಿ. ಮುಂದಿನ ಚುನಾವಣೆಯಲ್ಲಿ ಹೆಚ್.ಡಿ.ಕೆ. ಅಭೂತಪೂರ್ವ ಗೆಲುವನ್ನು ಸಾಧಿಸಲಿ. ಕುಮಾರಸ್ವಾಮಿಯವರ ಪಂಚರತ್ನ ಯೋಜನೆ ಜನರನ್ನು ತಲುಪುತ್ತಿದೆ. ಹೆಚ್.ಡಿ. ಕುಮಾರಸ್ವಾಮಿ ಮತ್ತೊಮ್ಮೆ ಈ ರಾಜ್ಯದ ಸಿಎಂ ಆಗಲಿದ್ದಾರೆ ಎಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲಿಕೆ ಸದಸ್ಯ ಕೆ.ವಿ. ಶ್ರೀಧರ್ ತಿಳಿಸಿದ್ದಾರೆ. ಇನ್ನು ಮಾಜಿ ಸಿಎಂ ಹೆಚ್.ಡಿ. ಕುಮಾರಸ್ವಾಮಿಯವರಿಗೆ ಹುಟ್ಟುಹಬ್ಬದ ಸಂಭ್ರಮ. ರೈತಪರ ನಾಯಕ ಹೆಚ್.ಡಿ. ಕುಮಾರಸ್ವಾಮಿಯವರಿಗೆ ಎಲ್ಲರೂ ಕೂಡ ಶುಭಾಶಯವನ್ನ ಕೋರಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ಕೆ.ವಿ. ಶ್ರೀಧರ್ ಅವರು ವಿನೂತನ ರೀತಿಯಲ್ಲಿ ಹೆಚ್.ಡಿ.ಕೆ. ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇನ್ನು ಪುಸ್ತಕಗಳಿಂದ ಮಾಜಿ ಸಿಎಂ ಹೆಚ್.ಡಿ. ಕುಮಾರಸ್ವಾಮಿ ಕಲಾಕೃತಿಯನ್ನು ರಚಿಸಲಾಗಿದೆ. ಅಂದರೆ ಮಕ್ಕಳಿಂದ ಪುಸ್ತಕವನ್ನು ಜೋಡಿಸಿ ಕಲಾಕೃತಿಯನ್ನು ನಿರ್ಮಿಸಲಾಗಿದ್ದು ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತು ಮಕ್ಕಳೊಟ್ಟಿಗೆ ಕೇಕ್ ಅನ್ನು ಕತ್ತರಿಸಿ ಕುಮಾರಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿದ್ದಾರೆ ಮತ್ತೊಮ್ಮೆ ಹೆಚ್.ಡಿ.ಕೆ. ಅನ್ನುವಂತಹ ಭರವಸೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಹೆಚ್.ಡಿ. ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಹೆಬ್ಬಾಳು ಭಾಗದಲ್ಲಿ ಬರುವಂಥ 4-5 ವಾರ್ಡ್ ಏನಿದೆ, ಈ ವಾರ್ಡಿನ ಎಲ್ಲ ಕಾರ್ಪೊರೇಟರ್ಗಳು ಮತ್ತು ಕಾರ್ಯಕರ್ತರು, ಹಿತೈಷಿಗಳು, ಬಂಧುಗಳು ಅಪಾರ ಸಂಖ್ಯೆಯಲ್ಲಿ ಇವತ್ತು ನಾವೆಲ್ಲ ನೆರೆದಿದ್ದೋ. ಹೆಚ್.ಡಿ. ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ಏನು ಪಂಚರತ್ನ ಯೋಜನೆಯನ್ನು ನಾಡಿನ ಕಲ್ಯಾಣಕ್ಕಾಗಿ, ನಾಡಿನ ಅಭಿವೃದ್ಧಿಗಾಗಿ, ಶ್ರೀಸಾಮಾನ್ಯರ ಅಭಿವೃದ್ಧಿಗಾಗಿ ಏನು ಪಂಚರತ್ನ ಯೋಜನೆಗಳನ್ನ ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕುಮಾರಣ್ಣನವರು ನಾಡಿನಾದ್ಯಂತ ಪ್ರಚಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಹುಟ್ಟುಹಬ್ಬದಾಗಿ ವಿಶೇಷವಾಗಿ ಅದೇ ಕಾರ್ಯಕ್ರಮ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಮತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಒಂದು ಈ ಚುನಾವಣೆಯ ವಿಶ್ವಾಸವನ್ನು ತುಂಬುವಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ವಿಶೇಷವಾಗಿ ತಾವು ನೋಡ್ತಾ ಇರ್ಬೋದು ಒಂದು ಪೇಪರ್ ಮಾಡೆಲಲ್ಲಿ ಕುಮಾರಸ್ವಾಮಿ ಕುಮಾರಣ್ಣನವರ ಭಾವಚಿತ್ರ ಮತ್ತು ಆ ಪಂಚರತ್ನ ಯೋಜನೆಗಳನ್ನ ಚಿತ್ರಿಸುವಂಥದ್ದು. ಇದನ್ನು ಪುಸ್ತಕಗಳ ಮುಖಾಂತರ ಅಂದರೆ ಏನು ಪಂಚರತ್ನ ಯೋಜನೆಯಲ್ಲಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕುಮಾರಣ್ಣರು ಕೊಟ್ಟಿದ್ದಾರೆ. ನಾಡಿನ ಏಳಿಗೆ ಆಗಬೇಕಾದ್ರೆ ಅದು ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ. ಸಂಪೂರ್ಣ ಶಿಕ್ಷಣ ಆಗಬೇಕು ಮತ್ತು ಗುಣಮಟ್ಟ ಶಿಕ್ಷಣ ಆಗಬೇಕು, ಎಲ್ಲ ವರ್ಗದವ್ರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಕುಮಾರಣ್ಣವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಏನು ಪುಸ್ತಕಗಳನ್ನು ಜೋಡಿಸೋದ್ರ ಮುಖಾಂತರ ಭಾವಚಿತ್ರವನ್ನು ಮೂಡಿಸಿದ್ದೀವಿ. ಇದು ಒಂದು ಪಂಚರತ್ನ ಒಂದು ಯೋಜನೆ. ಈ ಪುಸ್ತಕಗಳನ್ನೇ ಮಕ್ಕಳುಗಳಿಗೆ ವಿತರಣೆಯನ್ನು ಮಾಡೋದ್ರ ಮುಖಾಂತರ ಈ ಹೆಚ್.ಡಿ. ಕುಮಾರಸ್ವಾಮಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ.